ತುಂಬಾ ಖುಷಿ ಆಯ್ತು ಅಣ್ಣ, ಎಲ್ಲಾರು ಕೇಳಿಸ್ಕೊಳ್ಳಿ ಅಣ್ಣ, ತುಂಬಾ ಖುಷಿ ಆಯ್ತು. ನನಗೆ ಇನ್ನೊಂದೇನಂದ್ರೆ ನನಗೆ ತುಂಬಾ ಜ್ವರ ಇದೆ, ಅಷ್ಟು ಜ್ವರ ಇದ್ರು ತಲೆನೋವು, ಎಲ್ಲ ಹಿಂದೆ ಹೋಗ್ತಾರೆ, ಅಷ್ಟು ಜ್ವರ ಇದ್ರು ತಲೆನೋವು ಇದ್ರು. ಯಾಕೆ ಬಂದ್ ನೋಡಿದೆ ಅಂದ್ರೆ ಅಣ್ಣ ಅಣ್ಣಂಗೋಸ್ಕರ, ಅಣ್ಣ ಅಂದ್ರೆ ಅಷ್ಟು ಇಷ್ಟ ಅಣ್ಣಂಗೋಸ್ಕರ ಬಂದ್ ನೋಡಿದೆ. ಇವಾಗ ನಮ್ಮ ಸ್ಟೈಲಲ್ಲಿ ಹೋಗ್ಬೇಡಣ, ನಮ್ಮ ಸ್ಟೈಲ್ ಹೋಗ್ಬೇಡಣ. ಇದೊಂದು ಮಾತ್ರ ಎಲ್ಲಾ ಕಡೆ ಹೇಳಿದ್ದೀನಿ, ಬಟ್ ಎಲ್ಲಾ ಅಭಿಮಾನಿಗಳಿಗೂ ಇದಿಷ್ಟ, ಅದು ಫಸ್ಟ್ ಡೈಲಾಗ್ ಅದನ್ನ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಓಕೆನಾ? ಅಣ್ಣ ಧ್ರುವ, ಅಣ್ಣ ಧ್ರುವಣ್ಣನ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಧ್ರುವಣ್ಣನ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಅರೆ ನಮ್ ಧ್ರುವಣ್ಣ ಯಾವತ್ತಿದ್ರು ಆಂಜನೇಯ ಸ್ವಾಮಿ ಭಕ್ತ. ಒಂದೊಂದು ಮಾತಾಡ್ತೀನಿ ನೋಡಿ ಅಣ್ಣ. ಕೆಪಾಸಿಟಿ ಇಲ್ದವ್ನು ಕುಡಿತಾನೆ ಟಿನ್ನು, ಕೆಪಾಸಿಟಿ ಇಲ್ದವ್ನು ಕುಡಿತಾನೆ ಟಿನ್ನು. ಎಷ್ಟೇ ಕೆಪಾಸಿಟಿ ಇದ್ರೂ ಒಂದೇ ಹಟ್ಟಿ ಗುದ್ಬಿಡುತ್ತೆ ಮಾ ಟಿನ್ನು. ಒಂದೇ ಒಂದು ಧ್ರುವಣ್ಣನ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು. ಎಲ್ಲರೂ ಅಣ್ಣ ಎಲ್ಲರೂ ಧ್ರುವಣ್ಣನ ಕರೆಯೋದು ಆಕ್ಷನ್ ಪ್ರಿನ್ಸು, ಎಲ್ಲರೂ ಧ್ರುವಣ್ಣನ ಕರೆಯೋದು ಆಕ್ಷನ್ ಪ್ರಿನ್ಸು. ಆದರೆ ನಮ್ಮ ಧ್ರುವಣ್ಣಂದು ಮಾತ್ರ ಮಗು ಥರ ಮನ್ಸು. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ ಅಣ್ಣ, ನಮ್ಮ ಧ್ರುವಣ್ಣನ ನೋಡಿ ಪಕ್ಕದ ಇಂಡಸ್ಟ್ರಿ ಅವರು ಅಣ್ಣ ನಮ್ಮ ಧ್ರುವಣ್ಣ ನೋಡಿ ಪಕ್ಕದ ಇಂಡಸ್ಟ್ರಿ ಅವ್ರು ಆಗ್ತಾವ್ರೆ ಡರ್ರು. ನಮ್ಮ ಧ್ರುವಣ್ಣ ನೋಡಿ ಪಕ್ಕದ ಇಂಡಸ್ಟ್ರಿ ಆಗ್ತಾವ್ರು ಡರ್ರು. ಯಾಕಂದ್ರೆ ಎಲ್ಲರಿಗೂ ಎಲ್ಲ ನೋಡಿರೋದು ಮಾರ್ಟಿನ್ ಟ್ರೈಲರ್. ಸೊ ಒಂದೇ ಮಾತು ಹೇಳೋದು, ಎಲ್ಲರೂ ಬಂದು ಮಸ್ತ ಏ ಬೈ ಸಿನಿಮಾ ಎಲ್ಲ ಇದೆಲ್ಲ ಹೆಂಗಿರುತ್ತೆ ಅಂದರೆ ಯಾವುದೋ ಇಂಗ್ಲೀಷ್ ಸಿನಿಮಾನ ನಮ್ಮ ಭಾಷೆನ ಎಲ್ಲ ಎಷ್ಟು ಪ್ರೀತಿ ಇರುತ್ತೆ ಅಂದರೆ ಇಂಗ್ಲೀಷ್ ಸಿನಿಮಾ ನೋಡ್ತಿರೋ ರೀ, ಬಟ್ ಟ್ರೈಲರ್ ನೋಡಿ ಬೈ ಸಾಕು ಖುಷಿಯಾಗಿ ಬಿಡ್ತಾರೆ. ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಕ್ವಾಲಿಟಿ, ಆ ಥರ ಆ್ಯಕ್ಷನ್, ಅಪ್ಪ 13 ಲ್ಯಾಂಗ್ವೇಜ್ ಬೆಂಕಿ. ಹಾಂ ಅದೊಂದು ಹೇಳ್ತೀನಿ ನೋಡಿ, ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ. ಏನಾದ್ರು ತಪ್ಪು ಮಾಡಿದ್ರೆ ಪೊಲೀಸರ ಹತ್ರ ಆಗ್ಬಿಡ್ತೀವಿ ಬಂದು, ಏನಾದ್ರೂ ತಪ್ಪು ಮಾಡಿದ್ರೆ ಪೊಲೀಸರ ಹತ್ರ ಆಗ್ಬಿಡ್ತೀವಿ ಬಂದು. ಆದರೆ ಮಾರ್ಟಿನ್ ಟ್ರೈಲರ್ ಮಾತ್ರ ಚಿಂದು. ಸೊ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ. ಹಾಂ ಎಲ್ಲರೂ ನಾಳೆ ನೋಡಿ. ಸೊ ಒಂದೇ ಮಾತು ಹೇಳೋದು, 5:55 ನಾಳೆ ಐ ನೆಕ್ಸ್ಟ್ ಲೆವೆಲ್. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬೈ ನೆಕ್ಸ್ಟ್ ಲೆವೆಲ್ಲು. ಪ್ರತಿಯೊಬ್ಬರು ನೋಡಿ ಬೈ, ಏನೇ ಆದರೂ ಕೊನೆಗೆ ಒಂದೇ ಮಾತು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಬೆಳೆಸ್ಬೇಕು. ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಇದು ಸಿನಿಮಾ ಮಾತ್ರ, ಈ ಸಿನಿಮಾ ಕನ್ನಡ ಇಂಡಸ್ಟ್ರಿನ ಎಲ್ಲೋ ಹೋಗ್ಬಿಡುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಎಲ್ಲರೂ ಬೆಳೆಸ್ಬೇಕು. ಜೈ ಕನ್ನಡ ಮತ್ತೆ ಜೈ ಹಿಂದ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.